ಸರಿ, ಇದನ್ನ ಸಂದೇಶಕ್ಕಾಗಿ ಯೋಹೋಶುವ ಮೂರನೇ ಅಧ್ಯಾಯ ಐದನೇ ವಾಕ್ಯದ ಕಡೆಗೆ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ಯೋಹೋಶುವ ಮೂರನೇ ಅಧ್ಯಾಯ ಅದರ ಐದನೇ ವಾಕ್ಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ, ನಿಮಗಾಗಿ ನಾನು ಓದುತ್ತೇನೆ. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವೆನು. ನಾಳೆ, ಹಲ್ಲೆಲೂಯಾ, ನಾಳೆ ನಮ್ಮ ಜೀವನದಲ್ಲಿ ದೇವರಿಟ್ಟಿರುವ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಾಳೆ ಅನ್ನುವಾಗ ಬರುವ ದಿವಸಗಳು, ಈ ವರ್ಷ ಪೂರ್ತಿಯಾಗಿ ದೇವರು ನಮಗೇನಿಟ್ಟಿದ್ದಾನೆ, ದೇವರಿಂದ ನಾವೇನಾದರೂ ಹೊಂದಿಕೊಳ್ಳಬೇಕಾದರೆ ನಾವು ಹಿಂದೆ ನಮ್ಮನ್ನು ಸರಿಪಡಿಸಿಕೊಳ್ಳಬೇಕಾಗಿದೆ. ಯಾರು ಸರಿಪಡಿಸಿಕೊಳ್ಳುತ್ತಾರೋ ಅವರನ್ನು ದೇವರು ನಾಳೆ ಮೊದಲುಗೊಂಡು ಆಶೀರ್ವದಿಸುವುದಕ್ಕೆ ಹೋಗುತ್ತಾನೆ. ಇಲ್ಲಿ ಯೆಹೋಶುವನು ಇಸ್ರಾಯೇಲ್ಯರನ್ನು ನೋಡಿ ಹೇಳುತ್ತಾ ಇದ್ದಾನೆ, ಇಸ್ರಾಯೇಲ್ಯರೇ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ. ಅರ್ಥ ಆಗುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ಅರ್ಥ ಮಾಡಿಕೊಳ್ಳುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ಎಷ್ಟು ಜನರ ಜೀವನದಲ್ಲಿ ಅದ್ಭುತಗಳು ನಡಿಬೇಕು? ಎಷ್ಟು ಜನರ ಜೀವನದಲ್ಲಿ ಅದ್ಭುತಗಳು ನಡಿಬೇಕು? ಹಾಗಾದರೆ ದೇವರು ಹೇಳುತ್ತಾನೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ. ಅದರ ಅರ್ಥ ನಿಮ್ಮನ್ನು ಸರಿ ಮಾಡಿಕೊಳ್ಳಿರಿ, ಅದರ ಅರ್ಥ ನಿಮ್ಮನ್ನು ಸರಿಪಡಿಸಿಕೊಳ್ಳಿರಿ. ಯಾಕೆ? ನಿಮ್ಮ ಜೀವನದಲ್ಲಿ ದೇವರಿಗೂ ಅದ್ಭುತಗಳನ್ನು ಮಾಡಬೇಕಾಗಿದೆ, ನಿಮ್ಮ ಕುಟುಂಬಗಳಲ್ಲಿ ದೇವರಿಗೆ ಅದ್ಭುತಗಳು ಮಾಡಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯಬೇಕ್ರಿ, ನಮ್ಮ ಜೀವನದಲ್ಲಿ ದೇವರಿಗೆ ಅದ್ಭುತಗಳು ಮಾಡಬೇಕು. ಶುದ್ಧೀಕರಣ ಇಲ್ಲದೆ, ಬದಲಾಯಿಸಿಕೊಳ್ಳದೆ ದೇವರಿಗೇನು ನೆರವೇರಿಸೋದಕ್ಕೆ ಆಗೋದಿಲ್ಲ. ದೇವರು ನಿನ್ನ ಜೀವನದಲ್ಲಿ ಏನಾದರೂ ಒಂದು ಅದ್ಭುತ ನಿನ್ನ ಜೀವನದಲ್ಲಿ ನಡಿಬೇಕಾದರೆ ನಾಳೆ ದೇವರಿಟ್ಟಿರುವ ಆಶೀರ್ವಾದಗಳಿಗೆ ಹಿಂದೆ ನನ್ನನ್ನು ಸರಿಪಡಿಸಿಕೊಳ್ಳುತ್ತೇನೆ ದೇವರೇ, ಹಿಂದೆ ನನ್ನನ್ನು ಸರಿ ಮಾಡಿಕೊಳ್ಳುತ್ತೇನೆ ದೇವರೇ ಅನ್ನುವವರ ಜೀವನದಲ್ಲಿ ದೇವರ ಆಶೀರ್ವಾದಗಳು ಇಳಿದು ಬರುವುದಕ್ಕೆ ಆರಂಭವಾಗುತ್ತೆ. ಅಲ್ಲೆಲ್ಲೂಯ್ಯ. ಒಂದು ಸಾರಿ ಆ ವಾಕ್ಯವನ್ನು ಓದೋಣ. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ಅಲ್ಲೆಲ್ಲೂಯ್ಯ. ತಿರುಗಿ ಹೇಳ್ತೀನಿ, ವರ್ಷ ಪೂರ್ತಿಯಾಗಿ ನಮ್ಮ ಮುಂದೆ ಇದೆ. ಈ ವರ್ಷದಲ್ಲಿ ದೇವರು ಎಲ್ಲರ ಜೀವನದಲ್ಲೂ ದೊಡ್ಡ ಕಾರ್ಯಗಳು ಮಾಡುವುದಕ್ಕೆ ಸಿದ್ಧ ಇದ್ದಾನೆ. ಪ್ರತಿಯೊಂದು ಕುಟುಂಬಗಳಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕೆ ದೇವರು ಸಿದ್ಧ ಇದ್ದಾನೆ. ಅಲ್ಲೆಲ್ಲೂಯ. 2017 ನೀವೇನಾದರೂ ಸುಮ್ಮನೆ ವ್ಯರ್ಥವಾಗಿ ಆ ವರ್ಷವನ್ನು ಕಳೆದಿರೋದಾದರೆ 2018 ನೀವು ಒಂದು ತೀರ್ಮಾನ ಮಾಡಬೇಕಾಗುತ್ತೆ. ಯೇಸಪ್ಪ, ನೀನು ಇಟ್ಟಿರೋ ಆಶೀರ್ವಾದಗಳಿಗಾಗಿ ನಮ್ಮನ್ನು ನಿನ್ನ ಪಾದಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಏಯ್ 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 ಏಯ್, ಲೋಕದ ಕಾರ್ಯಗಳಲ್ಲಿ ನಾವು ಇರೋದಿಲ್ಲ, ಲೋಕದ ಪಾಪದಲ್ಲಿ ನಾವು ಇರೋದಿಲ್ಲ, ಲೋಕದ ಚಿಂತೆಗಳಲ್ಲಿ ನಾವು ಇರೋದಿಲ್ಲ, ಲೋಕ ಮನುಷ್ಯರುಗಳ ಮೇಲೆ ನಾವು ಭರವಸೆ ಇಡೋದಿಲ್ಲ. ಎಸ್, ಲೋಕದ ಪಾಪದ ಚಟಗಳಿಗೆ ನಾವು ಒಳಪಡೋದಿಲ್ಲ. ಯೇಸುವೆ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದಕ್ಕೆ ನಮ್ಮ ಪಾದಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳುತ್ತೇವೆ ಅನ್ನುವವರ ಜೀವನಗಳು ಇಂದಿನಿಂದಲೇ ಬದಲಾಗುವುದಕ್ಕೆ ಹೋಗುತ್ತೆ, ಈ ದಿವಸದಿಂದಲೇ ಬದಲಾಗುವುದಕ್ಕೆ ಹೋಗುತ್ತೆ. ಓ, ನನ್ನ ದೇವರು ಬದಲಾಯಿಸುವ ದೇವರಾಗಿದ್ದಾನೆ, ನನ್ನ ದೇವರು ಬದಲಾಯಿಸಿ ಆಶೀರ್ವದಿಸುವ ದೇವರಾಗಿದ್ದಾನೆ. ಅಲ್ಲೆಲೂಯಾ. ಪಾಪದಲ್ಲಿರೋರನ್ನ ದೇವರು ಆಶೀರ್ವದಿಸೋದಕ್ಕಾಗೋದಿಲ್ಲ, ಪಾಪ ಬಿಟ್ಟು ಬರುವವರನ್ನು ದೇವರು ಆಶೀರ್ವದಿಸುವ ದೇವರು. ಏ, ಅರ್ಥ ಆಗಲಿಲ್ಲ. ಪಾಪದಲ್ಲಿರೋರನ್ನ ದೇವರು ಆಶೀರ್ವದಿಸೋದಕ್ಕಾಗೋದಿಲ್ಲ, ಪಾಪನ ಬಿಟ್ಟು ಯಾರು ಹೊರಗಡೆ ಬರ್ತಾರೋ ಅವ್ರನ್ನ ದೇವರು ಆಶೀರ್ವದಿಸೋದಕ್ಕೆ ಹೋಗ್ತಾನೆ. ಅದಕ್ಕೆ ದೇವರು ಹೇಳುತ್ತಾ ಇರೋದು, ನೀವು ನಿಮ್ಮನ್ನು ಸರಿಪಡಿಸಿಕೊಳ್ಳಿರಿ, ನಾಳೆ ನಿಮ್ಮ ಜೀವನದಲ್ಲಿ ಯೆಹೋವನು ಅದ್ಭುತಗಳನ್ನು ಮಾಡುವುದಕ್ಕೆ ಹೋಗುತ್ತಾನೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಬದಲಾವಣೆ ಇಲ್ಲದೆ ಆಶೀರ್ವಾದಗಳನ್ನು ಯಾರು ಹೊಂದೋದಕ್ಕಾಗೋದಿಲ್ಲ, ಬದಲಾಯಿಸಿಕೊಳ್ಳದೆ ದೇವರಿಟ್ಟಿರುವ ಆಶೀರ್ವಾದಗಳನ್ನು ಯಾರು ಹೊಂದಿಕೊಳ್ಳೋದಕ್ಕಾಗೋದಿಲ್ಲ. ನೋಡಬೇಕು ದೇವರ ಮುಂದೆ ನಮ್ಮನ್ನು ನಿಲ್ಲಿಸಿಬಿಟ್ಟು, ನಾನು ಎಲ್ಲಿ ಬದಲಾಗಬೇಕು, ನಾನು ಎಲ್ಲಿ ಸರಿಯಾಗಬೇಕು. ಅಲ್ಲೆಲೂಯಾ, ಅಲ್ಲೆಲೂಯಾ. ಅದಕ್ಕೆ ವಾಕ್ಯ ಇದೆ, ದೇವರ ವಾಕ್ಯ. ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಾನು ಎಲ್ಲಿ ಸರಿ ಆಗಬೇಕು, ನಮ್ಮನ್ನು ಸರಿಪಡಿಸುವಂಥದ್ದು ದೇವರ ವಾಕ್ಯ. ನಮ್ಮನ್ನು ಸರಿಪಡಿಸುವಂಥದ್ದು ದೇವರ ವಾಕ್ಯ. ಕೀರ್ತನೆಗಳು 119 105 ವಾಕ್ಯ.
ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು. ನಿನ್ನ ವಾಕ್ಯವು ನೋಡ್ರಿ, ನಮ್ಮ ಜೀವನ ಸರಿ ಆಗ್ಬೇಕು. ಈಗ ದೇವ್ರು ನಿಮ್ಮ ಒಟ್ಟಿಗೆ ಮಾತಾಡ್ತಾನೆ, ಹೆಂಗೆ ನಮ್ಮನ್ನು ಸರಿ ಮಾಡೋದು, ಹೇಗೆ ನಮ್ಮನ್ನು ಸರಿ ಮಾಡೋದು? ಅದಕ್ಕೆ ದೇವರು ನಮಗೆ ಸತ್ಯವೇದ ಕೊಟ್ಟಿದ್ದಾನೆ. ಸತ್ಯವೇದ ಓದುವಾಗ ದೇವರ ವಾಕ್ಯಗಳು ನಮ್ಮೊಟ್ಟಿಗೆ ಮಾತನಾಡುತ್ತೆ. ಈಗ ನೀವು ಬಂದಿದ್ದೀರಿ, ಪರಲೋಕದ ದೇವರು ನಿಮಗೆ ಅನೇಕ ವಿಷಯಗಳಲ್ಲಿ ದೇವರು ಮಾತನಾಡುತ್ತಾ ಇದ್ದಾನೆ. ಇವನ್ಗಳನ್ನ ಒಳಗಡೆ ತಗೊಂಡು ನಿಮ್ಮನ್ನು ಸರಿಪಡಿಸಿಕೊಳ್ಳುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ ಪರಲೋಕದ ದೇವರು ನಿಮ್ಮ ಜೀವನಗಳಲ್ಲಿ ಅದ್ಭುತಗಳು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಕುಟುಂಬಗಳಲ್ಲಿ ದೇವರು ಅದ್ಭುತಗಳನ್ನು ಮಾಡುವುದಕ್ಕೆ ದೇವರಿಗೆ ಸಾಧ್ಯವಾಗುತ್ತೆ. ನಿಮ್ಮಲ್ಲಿ ಬದಲಾವಣೆಗಳಾಗಲಿಲ್ಲ, ನೀವು ಬದಲಾಯಿಸಿಕೊಳ್ಳುತ್ತಾ ಇಲ್ಲ, ದೇವರು ಇಳಿದು ಬಂದು ದೇವರು ಕಾರ್ಯ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ? ನೀವೇ ಅದಕ್ಕೆ ತಡೆಯಾಗಿದ್ದೀರಿ. ನೀವೇ ಆಶೀರ್ವಾದಗಳಿಗೆ ವಿರೋಧವಾಗಿ ನಿಂತಿದ್ದೀರಿ. ನೀವೇ ನಿಂತುಕೊಂಡು ಮತ್ತೊಬ್ಬನ ಮೇಲೆ ತೆಗೆದು ಹಾಕೋದು ತಪ್ಪು. ನಾವು ಯಾರ ಮೇಲೆ ಹಾಕ್ಬಿಡ್ತೀವಿ? ಹಲೋ, ಯಾರ ಮೇಲೆ ಹಾಕ್ಬಿಡ್ತೀವಿ? ನಾವು ತೆಗೆದು ಸೈತಾನ ಮೇಲೆ ಹಾಕ್ಬಿಡ್ತೀವಿ. ಅಯ್ಯೋ, ಅವ್ನು ನಮ್ಮ ಆಶೀರ್ವಾದಗಳ ಇಲ್ಲ ರೀ, ನಿನ್ನ ಸರಿಪಡಿಸ್ಕೋ, ನಿನ್ನನ್ನು ಬದಲಾಯಿಸಿಕೋ. ಅವನು ನಿನ್ನನ್ನು ತಡೆ ಮಾಡಿ ನಿಲ್ಲೋದಕ್ಕೆ ದೇವರು ಅನುಮತಿಸೋದಿಲ್ಲ. ಏಯ್ ಏಯ್, ಅವನಿಗೆ ನೋಡಿ ದೇವರು ಹೇಳುತ್ತಾನೆ, ನನ್ನ ಮಗನು ನನ್ನ ಮಗಳು ಯಾವುದರಲ್ಲಿಯೂ ಅನೀತಿ ಉಳ್ಳವರಾಗಿಲ್ಲ, ಅವರು ನೀತಿವಂತರಾಗಿದ್ದಾರೆ. ಅವರು ಯಾವುದರಲ್ಲೂ ಕೆಟ್ಟವರಾಗಿಲ್ಲ, ಅವರು ಒಳ್ಳೆಯವರಾಗಿದ್ದಾರೆ. ಅವರನ್ನು ನನಗೆ ಆಶೀರ್ವದಿಸಬೇಕಾಗಿದೆ. ಏ ಸೈತಾನನೇ, ಬಿಟ್ಟು ತೊಲಗು ಎಂದು ಸೈತಾನನನ್ನು ನೋಡಿ ಯೇಸು ಹೇಳುವವನಾಗಿದ್ದಾನೆ. ಸಂತೋಷ ಬರಲಿಲ್ಲ. ಜೀಸಸ್ ನೇಮ್. ಓದೋಣ ಒಂದು ಸಾರಿ ಆ ವಾಕ್ಯವನ್ನು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ಅದರ ಕೆಳಗಡೆ ವಾಕ್ಯ ಓದೋಣ. ನಿನ್ನ ನೀತಿ ವಿಧಿಗಳನ್ನು ಅನುಸರಿಸುವೆನೆಂದು ಪ್ರಮಾಣ ಮಾಡಿದ್ದೇನೆ, ಅದನ್ನು ನೆರವೇರಿಸುವೆನು. ನೋಡ್ರಿ, ಅವನ್ ಏನ್ ಹೇಳ್ತಾನೆ ಕೀರ್ತನೆಗಾರನು, ನಾನು ನಿನ್ನ ನೀತಿ ವಿಧಿಗಳನ್ನು ಅನುಸರಿಸುತ್ತೇನೆ ಎಂದು ಪ್ರಮಾಣ ಮಾಡಿದ್ದೇನೆ, ಅದನ್ನು ನೆರವೇರಿಸುತ್ತೇನೆ ಎಂದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನೀತಿ ವಿಧಿಗಳನ್ನು ಅನುಸರಿಸುವೆನೆಂದು ಪ್ರಮಾಣ ಮಾಡಿದ್ದೇನೆ. ನಾನು ಅನುಸರಿಸ್ತೀನಿ ದೇವರೇ, ನಿನ್ನ ವಾಕ್ಯನ ಬಿಟ್ಟು ನಡೆಯೋದಿಲ್ಲ, ನಿನ್ನ ವಾಕ್ಯನ ಬಿಟ್ಟು ನಾನು ಜೀವಿಸೋದಿಲ್ಲ. ಇದೇ ಪ್ರಮಾಣ ಮಾಡಿರೋದು. ನಾವು ದೀಕ್ಷಾಸ್ನಾನ ತಗೊಂಡಾಗ ನಾವು ಪ್ರಮಾಣ ಮಾಡಿರ್ತೀವಿ, ನಿನ್ನ ಮಗನಾಗಿ ನಿನಗೋಸ್ಕರ ನಾನು ಜೀವಿಸ್ತೀನಿ. ದೀಕ್ಷಾಸ್ನಾನ ಕೊಡೋವಾಗ ನಾವು ಪ್ರಶ್ನೆ ಮಾಡ್ತೀರಿ, ದೇವ್ರಿಗೋಸ್ಕರ ಜೀವಿಸ್ತೀರಾ? ಜೀವಿಸ್ತೀವಿ ಅಲ್ವಾ? ಈಗ ಆ ಪ್ರಮಾಣದಲ್ಲಿ ನಾವಿದ್ದೀವ, ಆ ಪ್ರಮಾಣನ ನೆರವೇರಿಸ್ತಾ ಇದ್ದೀವ. ಇವನು ಹೇಳ್ತಾ ಇದ್ದಾನೆ ಕೀರ್ತನೆಗಾರನು, ನಿನ್ನ ನೀತಿ ವಿಧಿಗಳನ್ನು ಅನುಸರಿಸುವೆನೆಂದು ಪ್ರಮಾಣ ಮಾಡಿದ್ದೇನೆ, ಅದನ್ನು ನೆರವೇರಿಸುತ್ತೇನೆ. ನಾನು ಪ್ರಮಾಣ ಮಾಡಿದ್ದೇನೆ, ನಾನೀಗ ಅದನ್ನ ತುಂಬಾ ಮುಖ್ಯ ರೀ. ಪ್ರಮಾಣ ಮಾಡೋದು ಸುಲಭ, ಆದರೆ ಅದನ್ನ ನೆರವೇರಿಸೋದಿದೆಯಾ ನೋಡಿ, ಅದು ಸುಲಭನೇ. ಯಾರಿಗೆ ಸುಲಭ ಗೊತ್ತಾ? ದೇವರ ಜೊತೆಲಿ ನಡೆಯುವವರಿಗೆ. ಕಷ್ಟ ಏನಿಲ್ಲ ರೀ ಅದು. ಈ ಪ್ರಮಾಣ ನೆರವೇರಿಸೋದು, ಭೂಮಿಯಲ್ಲಿ ಅನೇಕ ಕಷ್ಟ ಕೆಲಸಗಳನ್ನ ಮನುಷ್ಯ ಮಾಡ್ತಾನೆ, ಅನೇಕ ಕಷ್ಟವಾದ ಕಾರ್ಯಗಳನ್ನ ಬೆಲೆ ಕೊಟ್ಟು ಮಾಡ್ತಾನೆ, ಹಣ ಕೊಟ್ಟು ಮಾಡ್ತಾನೆ ಮನುಷ್ಯ ನನಗೆ ಒಳ್ಳೇದಾಗುತ್ತೆ ಅಂತ. ಆದ್ರೆ ಈ ಪ್ರಮಾಣ ನೆರವೇರಿಸೋದಕ್ಕೆ ಕಷ್ಟ ಏನು ಇಲ್ಲ ರೀ. ನಿನ್ನ ಹೃದಯದಲ್ಲಿ ಆಗುವ ಬದಲಾವಣೆಗಳು ಬರಲಿಲ್ಲ ಸಂತೋಷ, ನಿನ್ನ ಹೃದಯದಲ್ಲಿ ಆಗುವ ಬದಲಾವಣೆಗಳು ಅಲ್ಲೆಲ್ಲೂಯ್ಯಾ. ನಿನ್ನ ಪ್ರಮಾಣವನ್ನು ನೆರವೇರಿಸುತ್ತಾ ಇದೀಯ. ನಿನ್ನ ಹೃದಯದಲ್ಲಿ ಬದಲಾವಣೆಗಳು ಆಗುತ್ತಾ ಇಲ್ಲ, ನಿನ್ನ ಪ್ರಮಾಣವನ್ನು ನೆರವೇರಿಸುತ್ತಾ ಇಲ್ಲ, ಆತನ ನೀತಿ ವಿಧಿಗಳನ್ನು ಬಿಟ್ಟು ನೀನು ನಡೆಯುತ್ತಾ ಇದೀಯ. ಆದರೆ ವಾಕ್ಯ ನಮ್ಮನ್ನು ನಡೆಸೋದಕ್ಕೇನೆ ದೇವರು ಕೊಟ್ಟಿರೋದು. ಈ ಸತ್ಯವೇದನ ದೇವರು ನಮಗೆ ಕೊಟ್ಟಿರೋದೇ ಆ ಸತ್ಯವೇದವನ್ನು ಅನುಸರಿಸಿ ನಡೆಯುವುದಕ್ಕಾಗಿ. ಇನ್ನು ಅನೇಕ ದೇವ ಮಕ್ಕಳು ಸತ್ಯವೇದ ವಾಕ್ಯದ ಪ್ರಕಾರ ಜೀವನ ಇಲ್ಲ. ಒಪ್ಪಿಕೊಳ್ಳುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಕರೆಯಲ್ಪಟ್ಟ ಅನೇಕ ದೇವ ಮಕ್ಕಳು ಇಂದು ವಾಕ್ಯದಂತೆ ಜೀವಿಸುತ್ತಾ ಇಲ್ಲ. ಅವರಿಗೆ ಬೇಕಾದಾಗೆ
ಅವರಿಗೆ ತೋಚಿದ ಹಾಗೆ ಅವರ ಜೀವನ ಮಾಡುವ ಅನೇಕರನ್ನು ನೋಡುವುದಕ್ಕೆ ಆಗುತ್ತೆ. ಆದರೆ ಇಲ್ಲಿ ಭಕ್ತನ ಹೇಳುತ್ತಾ ಇದ್ದಾನೆ, ನಾನು ದೇವರ ನೀತಿ ವಿಧಿಗಳನ್ನು ಅನುಸರಿಸುತ್ತೇನೆ, ನಾನು ಪ್ರಮಾಣ ಮಾಡಿದ್ದೇನೆ, ಅದನ್ನು ನೆರವೇರಿಸುವುದಕ್ಕೆ ಹೋಗುತ್ತೇನೆ. ಅಲ್ಲೆಲ್ಲೂಯಾ. ಸತ್ಯವೇದದಲ್ಲಿ ಇಬ್ಬರನ್ನು ನನ್ನ ಮುಂದೆ ಇಟ್ಟು ಹೋಗುತ್ತೇನೆ, ಒಬ್ಬನು ದಾನಿಯೇಲನು, ಒಬ್ಬನು ದಾವೀದನು. ಅಲ್ಲೆಲ್ಲೂಯಾ. ದಾನಿಯೇಲನ ಪ್ರವಾದನ ಗ್ರಂಥ 1 ಅದರ 8 ವಾಕ್ಯ. ದಾನಿಯೇಲನು ತಾನು ರಾಜನ ಭೋಜ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾ ರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು. ಅಲ್ಲೆಲ್ಲೂಯಾ. ಇಲ್ಲಿ ದಾನಿಯೇಲನು ದೇವರ ಮನುಷ್ಯನು, ಇವನು ಯೆರೂಸಲೇಮಿನಿಂದ ಸೆರೆ ಹಿಡಿಯಲ್ಪಟ್ಟು ಬಾಬೇಲಿನ ಅರಸನ ಅರಮನೆಯಲ್ಲಿ ಒಂದು ಉದ್ಯೋಗಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೆ. ಇವನು ಯೆರೂಸಲೇಮಿನಲ್ಲಿ ದೇವರ ಮನುಷ್ಯನು, ದೇವರನ್ನು ಆರಾಧಿಸುವವನು. ಈಗ ಬಾಬಿಲೋನಿನ ಅರಸನು ಬಂದು ಇವರನ್ನು ಯೆರೂಸಲೇಮಿನಿಂದ ಸೆರೆ ಹಿಡಿದುಕೊಂಡು ಹೋಗಿ ಅವನ ಅರಮನೆಯಲ್ಲಿ ಆ ಅರಸನ ಕೈ ಕೆಳಗಡೆ ಕೆಲಸ ಮಾಡುವುದಕ್ಕಾಗಿ ಅವನಿಗೆ ಬೇಕಾದ ಭೋಜನ ಪದಾರ್ಥಗಳನ್ನು, ಅವನು ಏನು ಕುಡಿಯುತ್ತಾನೋ ಅವನಿಗೆ ಒದಗಿಸಿ ಕೊಡುವುದಕ್ಕಾಗಿ ಈ ದಾನಿಯೇಲನನ್ನು ನೇಮಿಸುತ್ತಾ ಇದ್ದಾರೆ. ಹಾಗಾದ್ರೆ ಅರಮನೆಯಲ್ಲಿ ರಾಜನು ಏನೆಲ್ಲ ತಿನ್ನುತ್ತಾನೋ, ಏನೆಲ್ಲ ಅನುಭವಿಸುತ್ತಾನೋ ಅದರಲ್ಲಿ ಇವರು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಬಹುದು. ರಾಜನ ಗೊತ್ತಿಲ್ಲದೆ ಸ್ವಲ್ಪ, ರಾಜನ ಬಿಟ್ಟ ಮೇಲೆ ಸ್ವಲ್ಪ ನೋಡ್ಬೋದು. ಅಡುಗೆ ಮಾಡೋರು ನೋಡಿರ್ತೀರಾ, ಅಡುಗೆ ಮಾಡೋದಕ್ಕೆ ಮುಂಚೆನೇ ಸ್ವಲ್ಪ ಟೇಸ್ಟ್ ನೋಡ್ತಾರ. ನೋಡಿದ್ದೀರಾ ಉಪ್ಪಿದೆಯಾ, ಅದ್ರ ಹೆಸರಲ್ಲಿ ಸ್ವಲ್ಪ ಹೊಟ್ಟೆನು ತುಂಬಿಸ್ಕೊಂಬಿಡ್ಬೋದು. ಕೇಳಿದ್ರೆ ಟೇಸ್ಟ್ ನೋಡಿದೆ ನಾನು. ಟಿಫನ್ ಮುಗಿಸ್ಕೊಬಿಡ್ಬೋದು, ಮಧ್ಯಾಹ್ನ ಊಟ ಮುಗಿಸ್ಕೊಬಿಡ್ಬೋದು, ರಾತ್ರಿ ಮುಗಿಸ್ಕೊಬಿಡ್ಬೋದು. ಇನ್ನು ಉಳಿದಿದ್ದನ್ನು ಬೇಕಾದ್ರೆ ನಾನು ಊಟನೇ ಮಾಡಿಲ್ಲ, ನಾನು ಮನೆಗೆ ತಗೊಂಡೋಗ್ತೀನಿ, ನಾನು ರೂಮಲ್ಲಿ ತಿಂತೀನಿ ಅಂತಲೂ ತಗೊಂಡೋಗ್ಬೋದು. ನೋಡಿದ್ದೀರಾ, ನೋಡಿದ್ದೀರಾ. ಆದರೆ ಇವನು ಒಂದು ತೀರ್ಮಾನ ಮಾಡಿಕೊಂಡಿದ್ದಾನೆ, ಈ ಅರಸನ ಭೋಜನ ಪದಾರ್ಥಗಳು ನನ್ನ ದೇವರು ಮೆಚ್ಚುವ ರೀತಿಯಲ್ಲಿ ಇಲ್ಲ, ನನ್ನ ದೇವರು ಸಂತೋಷ ಪಡುವ ರೀತಿಯಲ್ಲಿ ಇಲ್ಲ, ಈ ಭೋಜನ ಪದಾರ್ಥಗಳನ್ನು ನಾನು ತಿಂದು ಅಶುದ್ಧನಾಗಲಾರೆ. ಇವನೇ ದೇವರ ಪ್ರಮಾಣನ ನೆರವೇರಿಸ್ತಾ ಇರೋದು, ನೀತಿ ವಿಧಿಗಳನ್ನು ನೆರವೇರಿಸುವವನು ಇವನೇ. ಯಾಕೆ? ಸತ್ಯವೇದವನ್ನು ಇವನು ಓದಿದ್ದಾನೆ, ಸತ್ಯವೇದವನ್ನು ಇವನು ತಿಳಿದುಕೊಂಡಿದ್ದಾನೆ. ಈಗ ಇವನು ಸತ್ಯವೇದ ಪ್ರಮಾಣವನ್ನು ಬಿಟ್ಟು ನಡೆಯೋದಕ್ಕೆ ಇಷ್ಟ ಇಲ್ಲ. ನಾವಾದ್ರೆ ಏನ್ ಮಾಡ್ತೀವಿ ಗೊತ್ತಾ, ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ರು ಪಾಸ್ಟರ್, ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ ಸ್ವಲ್ಪ ತಿನ್ಬಿಟ್ಟೆ. ಕ್ಷಮಿಸ್ಬಿಡಿ ಪಾಸ್ಟರ್, ಯೇಸಪ್ಪ ಕ್ಷಮಿಸ್ಬಿಡು ಯೇಸಪ್ಪ. ಈ ಧರ್ಮ ಪ್ರಮಾಣ ಏನ್ ಹೇಳುತ್ತೆ ಅದರಂತೆ ಜೀವಿಸುವವನ ದೇವರ ಮಗನು, ದೇವರ ಮಗಳು. ಯಾಕೆ? ಅವ್ರು ಯಾರು ನನ್ನ ಕಷ್ಟಗಳಲ್ಲಿ ಜೊತೆಯಲ್ಲಿ ನಿಲ್ಲೋದಿಲ್ಲ, ಅವ್ರು ಯಾರು ನನ್ನ ದುಃಖದಲ್ಲಿ ನನ್ನ ಜೊತೆಯಲ್ಲಿ ನಿಲ್ಲೋದಿಲ್ಲ. ಸಮಸ್ಯೆಗಳು ಬರುವಾಗ ಅವ್ರು ಹೇಗೆ ತಪ್ಪಿಸಿಕೊಳ್ಳೋಣ ಎಂದು ಮಾರ್ಗ ಹುಡುಕುತ್ತಾ ಇರುತ್ತಾರೆ. ಸಮಸ್ಯೆಗಳಲ್ಲಿ ಹೇಗೆ ತಪ್ಪಿಸೋಣ ಎಂದು ನನ್ನ ದೇವರು ನನ್ನ ಸಂಗಡ ನಿಲ್ಲುತ್ತಾನೆ. ಕೈ ತಟ್ಟವರು ಸಮಸ್ಯೆಗಳು ಬರುವಾಗ ತಪ್ಪಿಸಿಕೊಳ್ಳುವುದಕ್ಕೆ ಅವರು ಸಮಯ ನೋಡುತ್ತಾ ಇರುತ್ತಾರೆ. ಸಮಸ್ಯೆಗಳು ಬರುವಾಗ ನನ್ನ ಮಗನನ್ನು ಹೇಗೆ ತಪ್ಪಿಸೋಣ ಎಂದು ನನ್ನ ದೇವರು ನನ್ನ ಸಂಗಡ ನಿಂತಿರುತ್ತಾನೆ. ಈ ಧರ್ಮ ಪ್ರಮಾಣವನ್ನು ಮೀರಿ ನಾನು ನಡೆಯೋದಿಲ್ಲ, ಈ ಧರ್ಮ ಪ್ರಮಾಣವನ್ನು ನೆರವೇರಿಸುವುದಕ್ಕಾಗಿ ನಾನು ಜೀವಿಸುತ್ತೇನೆ ಅಂತವನು ಈ ದಾನಿಯೇಲನು. ಅಲ್ಲೆಲ್ಲೂಯಾ. ಕೇಳೋರ್ಗೆಲ್ಲರಿಗೂ ಸಂತೋಷ. ಆದರೆ ಆ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ ನೀವು ತಗೊಳ್ಳೋ ತೀರ್ಮಾನಗಳಿದೆ ನೋಡಿ, ಇದು ತುಂಬ ಮುಖ್ಯ. ಈಗ ಆಮೇನ್ ಅಂತ ಜಯಘೋಷ ಆಗೋದು ತುಂಬ ಸುಲಭ, ಆದರೆ ಆ ವಿಷಯಗಳಲ್ಲಿ ಹಾದು ಹೋಗುವಾಗ ನಾವು ತೀರ್ಮಾನ ತಗೊಳ್ತೀವಿ ನೋಡಿ, ಅದು ತುಂಬ ಮುಖ್ಯ. ಆದರೆ ಈ ದಾನಿಯಲ್ಲೇ ಒಂದು ತೀರ್ಮಾನ ತಗೊಳ್ತಾ ಇದ್ದಾನೆ, ರಾಜನ ಮನೆಯಲ್ಲಿದ್ದು, ಏಯ್ ನಾನು ಈ ಪದಾರ್ಥಗಳನ್ನು ತಿಂದು ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ. ಅಲ್ಲೆಲ್ಲೂಯಾ. ಈ ಕೆಟ್ಟದ್ದನ್ನು ನೋಡಿ ನನ್ನ ಕಣ್ಣುಗಳನ್ನು ನಾನು ಅಶುದ್ಧ ಮಾಡಿ ಕೊಳ್ಳಲಾರೆ. ಈ ಕಣ್ಣುಗಳು ನನ್ನ ದೇವರನ್ನು ನೋಡುವುದಕ್ಕಾಗಿ ಅದೇ. ಹಾ,
ಈ ಕಣ್ಣುಗಳು ದೇವರನ್ನು ದೃಷ್ಟಿಸಿ ನೋಡುವುದಕ್ಕಾಗಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಈ ಕಣ್ಣಿನಲ್ಲಿ ಕೆಟ್ಟದನ್ನು ನೋಡಿ ನಾನು ಅಶುದ್ಧನಾಗಲಾರೆ. ಹಾಗಾದ್ರೆ ನೀನು ಧರ್ಮ ಪ್ರಮಾಣವನ್ನು ನೆರವೇರಿಸುತ್ತಾ ಇದೀಯಾ? ಇದ್ದೀರಾ? ಇಲ್ಲಿ ದಾನಿಯೇಲನು ಹೇಳ್ತಾ ಇದ್ದಾನೆ, ನಾನು ಏ ಕಂಚುಕಿಯೇ, ನಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ನನ್ನನ್ನು ಕೆಟ್ಟ ಸ್ಥಳಗಳಿಗೆ ಹೋಗಿ ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ. ನಾನು ದೇವರ ಸಂಗಡ ನಡೆಯಬೇಕಾದವನು, ಅದಕ್ಕಾಗಿ ಲೋಕದಿಂದ ದೇವರು ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನಾನು ಯೇಸು ಕ್ರಿಸ್ತನ ಸಂಗಡ ನಡೆಯಬೇಕು, ನಡೆಯುತ್ತೇನೆ. ಅಲ್ಲೆಲ್ಲೂಯಾ. ಅನೇಕರು ಬಿಟ್ಟು ಬಂದಿರೋರ್ನ ತಿರ್ಗಾ ಹೋಗಿ ಸೇರ್ಕೋಬಿಡ್ತಾರೆ ನೋಡಿ. ಆರಂಭದಲ್ಲಿ ಸ್ವಲ್ಪ ದೂರ ಆಗಿರ್ತಾರೆ, ರಕ್ಷಣೆಗೊಂಡು ಆರಂಭದಲ್ಲಿ ವಾಕ್ಯಗಳು ಮಾತಾಡಿರುತ್ತೆ, ಅಭಿಷೇಕ ಕೆಲಸ ಮಾಡ್ತಾ ಇರುತ್ತೆ, ಪ್ರತ್ಯೇಕಿಸ್ಕೊಂಡಿರ್ತಾರೆ. ಸ್ವಲ್ಪ ದಿವಸಗಳಾದ್ಮೇಲೆ ಇವ್ರಿಗೆ ಅವ್ರನ್ನ ಬಿಟ್ಟಿರೋದಕ್ಕಾಗೋದಿಲ್ಲ, ದೇವ್ರನ್ನ ಬೇಕಾದ್ರೆ ಬಿಟ್ಬಿಟ್ಟಿರ್ತಾರೆ. ಆದರೆ ಅವರು ತುಂಬ ಮುಖ್ಯ ಇವರಿಗೆ. ಅಲ್ಲೆಲ್ಲೂಯ. ಓದೋಣ ಒಂದ್ಸರಿ ಆ ವಾಕ್ಯನ. ನಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು, ರಾಜನ ಭೋಜನ ಪದಾರ್ಥಗಳನ್ನು ತಿಂದು, ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು, ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ನನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ. ಇವನು ತೀರ್ಮಾನನೇ ಮಾಡ್ಕೊಂಬಿಟ್ಟ. ಫಸ್ಟ್ ಇವನು ತೀರ್ಮಾನ ಮಾಡ್ಕೊಂಬಿಟ್ಟ. ಬೆಳಗ್ಗೆಯಿಂದ ದೇವರು ನಿಮ್ಮ ಒಟ್ಟಿಗೆ ಮಾತಾಡ್ತಾ ಇದ್ದಾನೆ, ನಾವು ತೀರ್ಮಾನ ಮಾಡ್ಕೋಬೇಕು, ನಿಶ್ಚಯಿಸಿಕೊಳ್ಬೇಕು. ಈ 2018 ವರ್ಷ ನಾನು ಹೀಗೆ ದೇವರ ಸಂಗಡ ಜೀವಿಸುವುದಕ್ಕೆ ಹೋಗುತ್ತೇನೆ, ವಾಕ್ಯದಂತೆ ನಾನು ನಡೆಯುವುದಕ್ಕೆ ಹೋಗುತ್ತೇನೆ, ವಾಕ್ಯದಂತೆ ನಾನು ಜೀವಿಸುವುದಕ್ಕೆ ಹೋಗುತ್ತೇನೆ. ಮೊದಲು ನಾವು ನಿಶ್ಚಯಿಸಿಕೊಳ್ಬೇಕು, ಆಗ ನಿಮ್ಮನ್ನು ಯಾರು ಬದಲಾಯಿಸೋದಕ್ಕಾಗೋದಿಲ್ಲ. ನೀವು ಯಾವಾಗ ನಿಶ್ಚಯಿಸಿಕೊಳ್ಳೋದಿಲ್ವೋ ಎಲ್ಲ ನಿಮ್ಮನ್ನು ಬದಲಾಯಿಸಿಬಿಡುತ್ತೆ. ನಿಮ್ಮಲ್ಲಿ ಒಂದು ತೀರ್ಮಾನ ಆಗಬೇಕು, ಏನಾದರೂ ಸರಿ ನಾನು ಈ ವಾಕ್ಯ ಬಿಟ್ಟು ನಡೆಯೋದಿಲ್ಲ. ನನ್ನ ಸೇವಕರು ನನಗೆ ಅನೇಕ ಆಲೋಚನೆಗಳನ್ನು ಹೇಳಿಕೊಟ್ಟಿದ್ದಾರೆ, ಅನೇಕ ಆಲೋಚನೆಗಳು ನಾವು ಅವರಿಂದ ಕೇಳಿದ್ದೇವೆ. ಆ ಸಮಯಕ್ಕೆ ನೆನಪಿಗೆ ತಂದುಕೊಂಡು ಒಂದು ತೀರ್ಮಾನ ನೀವೇ ಮಾಡಬೇಕಾಗಿದೆ. ನಾನು ಅಶುದ್ಧ ಜನರು ಸೇರುವ ಸ್ಥಳಗಳಲ್ಲಿ ಸೇರೋದಿಲ್ಲ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಈ ದಾನಿಯೇಲನು ಅದನ್ನು ತೀರ್ಮಾನ ನಿಶ್ಚಯಿಸಿಕೊಳ್ತಾ ಇದ್ದಾನೆ. ನಾನು ನಿಶ್ಚಯಿಸಿಕೊಂಡು ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು, ನನ್ನನ್ನು ಕ್ಷಮಿಸು. ಅಲ್ಲೆಲ್ಲೂಯಾ. ಮತ್ತೊಬ್ಬರು ನಿಮ್ಮ ಮುಂದೆ ಇಡೋದಕ್ಕೆ ಹೋಗುತ್ತೇನೆ. ದಾವಿದನು ಕೀರ್ತನೆಗಳು 18:21-23. ಯಹೋವನ ಮಾರ್ಗವನ್ನೇ ಅನುಸರಿಸೇದೇನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲ. ಇಲ್ಲಿ ಕೀರ್ತನೆಗಾರನು ದಾವಿದನ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅವನು? ಯಹೋವನ. ನಾವು ಕಳೆದ ವಾರ ಸಂದೇಶ ಕೇಳಿದ್ವು. ಅಲ್ಲೆಲ್ಲೂಯ. ಕೀರ್ತನೆ ಸಾರಿ, ಜ್ಞಾನೋಕ್ತಿಗಳು 3:6 ಒಂದ್ಸಾರಿ ಓದೋಣ. ಜ್ಞಾನೋಕ್ತಿಗಳು 3:6. ನಿನ್ನ ಎಲ್ಲಾ ನಡವಳಿಯಲ್ಲಿ, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನ ಚಿತ್ತಕ್ಕೆ ವಿಧೇಯನಾಗು. ಹಂಗಾದ್ರೆ ನಮ್ಮ ನಡವಳಿಯನ್ನು, ನಮ್ಮ ಮಾರ್ಗಗಳನ್ನು ನಾವು ಸರಿಪಡಿಸಿಕೊಳ್ಳಬೇಕಾಗಿದೆ. ಮತ್ತೆ ವರ್ಷ ಆರಂಭದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಇಲ್ಲಿ ಇವನು ಭಕ್ತನು, ನಮ್ಮಂತ ಒಂದು ಮನುಷ್ಯನು ಪರಲೋಕದ ದೇವರ ಮುಂದೆ ಹೀಗೆ ಒಂದು ತೀರ್ಮಾನ ಮಾಡಿ ಹೇಳುತ್ತಾ ಇದ್ದಾನೆ. ದೇವರೇ, ನಾನು ಯಾವಾಗಲೂ ನಿನ್ನನ್ನು ಬಿಟ್ಟು ನಿನ್ನ ಮಾರ್ಗವನ್ನು ಅನುಸರಿಸಿದನಲ್ಲ, ನನ್ನ ದೇವರನ್ನು ಬಿಟ್ಟು ನಾನು ದುಷ್ಟನಾಗಲಿಲ್ಲವಲ್ಲ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ನಾನು ನಿನ್ನ ಮಾರ್ಗವನ್ನೇ ಅನುಸರಿಸಿದೆ ದೇವರೇ. ಅದರ ಅರ್ಥ ಏನು? ನಿನ್ನ ವಾಕ್ಯವನ್ನು ಕೈಗೊಂಡು ನಡೆದೆ ದೇವರೇ, ನಾನು ನಿನ್ನ ವಾಕ್ಯವನ್ನು ಬಿಟ್ಟು ನಡೆಯಲಿಲ್ಲ ದೇವರೇ. ಹೇಳಲಿಲ್ಲ ನೀವು, ನಿನ್ನ ವಾಕ್ಯವನ್ನು ಬಿಟ್ಟು ನಡೆಯಲಿಲ್ಲ ದೇವರೇ. ನಾನು ಧೈರ್ಯ ಬೇಕು ಈಗ ಹೇಳೋದಕ್ಕೊಂದು ಧೈರ್ಯ ಬೇಕ್ರಿ. ಈಗ ದೇವರ ಮುಂದೆ ನಿಂತು ಹೇಳೋದಕ್ಕೂ ಧೈರ್ಯ ಬೇಕು. ಅಲ್ಲೆಲ್ಲೂಯಾ. ಇವನು ಧೈರ್ಯವಾಗಿ ಹೇಳುತ್ತಾ ಇದ್ದಾನೆ, ದೇವರೇ ನಿನ್ನ ಮಾರ್ಗವನ್ನು ಅನುಸರಿಸಿದನಲ್ಲ ದೇವರೇ, ನಿನ್ನ ಮಾರ್ಗವನ್ನು ನಾನು ಕೈಗೊಂಡು ನಡೆದನಲ್ಲ ದೇವರೇ. ಅಲ್ಲೆಲ್ಲೂಯಾ. ನಿನ್ನನ್ನು ಬಿಟ್ಟು ನಾನು ಯಾವ ಕೆಟ್ಟ ಕೆಲಸ ಮಾಡಲಿಲ್ವಲ್ಲ ದೇವರೇ, ನಿನ್ನ ಬಿಟ್ಟು ನಾನು ಯಾವ ಕೆಟ್ಟ ಸ್ಥಳಗಳಿಗೆ ನಾನು ಹೋಗ್ಲಿಲ್ವಲ್ಲ ದೇವರೇ, ನಿನ್ನ ಬಿಟ್ಟು ನಾನು ಯಾವ ಕೆಟ್ಟ ಜನರ ಸಹವಾಸ ಮಾಡಲಿಲ್ವಲ್ಲ ದೇವರೇ. ಅಲ್ಲೆಲ್ಲೂಯಾ.
ಹಾಗೆ ಕೆಳಗಡೆ ಹೇಳುತ್ತಾನೆ, ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ದಾವಿದನಿಗೆ ಈಗ ಹೇಳೋದಕ್ಕಾಗೋದ್ರಿ, ನನ್ನ ದೇವರನ್ನು ನನ್ನ ಕಣ್ಣು ಮುಂದೆ ನಾನು ನಿಲ್ಲಿಸಿಕೊಂಡಿದ್ದೇನೆ. ಇಲ್ಲಿ ಹೇಳ್ತಾ ಇದ್ದೇನೆ ನೋಡ್ರಿ, ಹಲ್ಲೆಲೂಯ, ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೇನು, ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ. ಅಲ್ಲೆಲ್ಲೂ ಅವನು ತಿರುಗಿ ಹೇಳ್ತಾನೆ, ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡೆನು. ನಾನು ಆತನ ದೃಷ್ಟಿಯಲ್ಲಿ ನನ್ನ ಹೃದಯನ ಬೇರೆ ಯಾರಿಗೂ ಕೊಡೋದಿಲ್ಲ. ನಾನು ಅಲ್ಲೆಲ್ಲೂಯ್ಯ, ನನ್ನ ದೇವರು ಕೊಡಬೇಕಾಗಿರೋ ಸ್ಥಾನ ನಾನು ಬೇರೆ ಯಾರಿಗೂ ಕೊಡೋದಿಲ್ಲ. ಬರಲಿಲ್ಲ ನಿಮ್ಗೆ ಸಂತೋಷ? ನನಗೆ ದೇವರು ಕೊಡಬೇಕಾಗಿರೋ ಸ್ಥಾನನ ಬೇರೆ ಯಾರಿಗೂ ಕೊಡೋದಿಲ್ಲ. ಅವನು ಹೇಳ್ತಾ ಇದ್ದಾನ್ರಿ, ನೀವು ದೇವರು ಕೊಡೋ ಸ್ಥಾನನ ಬೇರೆ ಯಾರಿಗೆ ಕೊಟ್ಟರು ಕೂಡ ನೀವು ಪಾಪ ಮಾಡ್ತಾ ಇದ್ದೀರಿ ಅಂತ. ಅದು ಅಣ್ಣ ಕರಿಬೋದು, ಅದು ಇನ್ನೊಬ್ಬರು ಕರಿಬೋದು, ಅದು ಇನ್ನೊಬ್ಬರು ಕರಿಬೋದು, ಇನ್ನೊಬ್ಬರು ಕರಿಬೋದು, ಇನ್ನೊಬ್ಬರು ಕರಿಬೋದು. ಇಲ್ಲ ಇಲ್ಲ, ನಾನು ದೇವರಿಗೆ ಕೊಡುವ ಸ್ಥಾನವನ್ನು ಬೇರೆ ಯಾವ ಲೋಕದ ಮನುಷ್ಯನಿಗೂ ನಾನು ಕೊಡೋದಿಲ್ಲ, ಕೊಡೋದಿಲ್ಲ. ಇವನು ಹೇಳ್ತಾ ಇದ್ದಾನೆ, ದಾವಿದನು ಹೇಳ್ತಾ ಇದ್ದಾನೆ, ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡ. ಜಾಗರೂಕತೆಯಿಂದ ನಮಗೆಲ್ಲಿದೆ ಜಾಗರೂಕತೆ? ಹಿಂಗೋದ್ರೆ ಹಿಂಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ, ಹಿಂಗೆ ಬಂದರೆ ಹಿಂಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ, ಅವ್ರು ಬಂದರೆ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ ಅಲ್ವಾಣ? ನಿಜನ? ಅಲ್ಲೆಲ್ಲೂಯ್ಯ, ನಮ್ಗೆ ಅಡ್ಜಸ್ಟ್ ಆಗಿ ಅಭ್ಯಾಸ. ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ, ಅಡ್ಜಸ್ಟ್ ಆಗಬಾರ್ದು. ದಾವಿದನಿಗೆ ಅಡ್ಜಸ್ಟ್ ಆಗಿ ಅಭ್ಯಾಸ ಇಲ್ಲ, ದಾನಿಯಲ್ನಿಗೆ ಅಡ್ಜಸ್ಟ್ ಆಗಿ ಅಭ್ಯಾಸ ಇಲ್ಲ. ಅಲ್ಲೆಲ್ಲೂಯ್ಯ, ಇವ್ರಿಗೆ ಯಾವಾಗಲೂ ಒಂದು ಗೊತ್ತು, ನನ್ನ ಕೈಯಲ್ಲಿ ಸತ್ಯವೇದ ಇದೆ, ಇದನ್ನು ಬಿಟ್ಟು ನಾನು ಜೀವಿಸೋದಿಲ್ಲ. ನನ್ನ ಕೈಗೆ ದೇವರು ಧರ್ಮ ಪ್ರಮಾಣವನ್ನು ಕೊಟ್ಟಿದ್ದಾನೆ, ನಾನು ಇದನ್ನು ಬಿಟ್ಟು ನಡೆಯೋದಿಲ್ಲ. ಈ ಧರ್ಮ ಪ್ರಮಾಣ ಏನು ಹೇಳುತ್ತೋ ನಾನು ಇದನ್ನು ಅನುಸರಿಸಿ ನಡೆಯುತ್ತೇನೆ. ಅದು ಎಷ್ಟೇ ಬೆಲೆಯುಳ್ಳದಾಗಿದ್ದರೂ ಸರಿ, ನಾನು ಇದಕ್ಕೆ ಮುಖ್ಯತ್ವ ಕೊಡುತ್ತೇನೆ, ಅದಕ್ಕೆ ನಾನು ಮುಖ್ಯತ್ವ ಕೊಡೋದಿಲ್ಲ. ಇದು ದಾನಿಯೇಲನಿಗಾಗುತ್ತೆ, ಇದು ದಾವಿದನಿಗಾಗುತ್ತೆ. ಎಸ್ ಎಸ್ ಎಸ್, ಇಲ್ಲಿ ಯಾರಾದರೂ ಆಗಿರುವವರು, ಇಂದು ನಾನು ಇಂದಿನಿಂದ ಹೀಗೆ ಜೀವಿಸುತ್ತೇನೆ ಅನ್ನುವರು ಯಾರಾದರೂ ಒಳಗಡೆ ಇರುವುದಾದರೆ ಇಂದು ದೇವರು ಸಂತೋಷ ಪಡುವವನಾಗಿರುತ್ತಾನೆ. ಅಲ್ಲೆಲ್ಲೂಯ್ಯ, ಅಡ್ಜಸ್ಟ್ ಆಗೋದನ್ನು ಮೊದಲು ಬಿಡಿ. ಹಲೋ, ಮನುಷ್ಯರಿಗೆ ಅಡ್ಜಸ್ಟ್ ಆಗೋದನ್ನು ಮೊದಲು ದೂರ ಆಗಿ, ಫಸ್ಟ್ ದೇವರ ಆಜ್ಞಾ ವಿಧಿಗಳನ್ನು ಅನುಸರಿಸಿ ನಡೆಯುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಅದರಲ್ಲಿ ನಮ್ಮ ಆಶೀರ್ವಾದ ಅಡಗಿರೋದು, ಅದರಲ್ಲಿ ನಮ್ಮ ಸಂತೋಷ ಅಡಗಿರೋದು, ಅದರಲ್ಲೇ ನಮ್ಮ ಒಳ್ಳೇದು ಅಡಗಿರೋದು. ದೇವರು ನಿಮ್ಮನ್ನು ಬೇರ್ಪಡಿಸಿದ್ದಾನ? ಬೇರ್ಪಟ್ಟ ಜೀವನ ಮಾಡಿ, ಬೇರೆ ಯಾರೊಬ್ಬರಿಗೆ ಹೋಗಿ ಅಡ್ಜಸ್ಟ್ ಆಗಬೇಡಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಬರಲಿಲ್ಲ, ಬರಲಿಲ್ಲ. ಒಂದು ಸಂತೋಷವಾಗಿ ಒಂದು ಆಮೇನ್, ಒಂದು ಆಮೇನ್ ಶಬ್ದ ಕೇಳೋಣ, ನಾಮೇನ್ ಶಬ್ದ ಕೇಳೋಣ. ಅಲ್ಲೆಲ್ಲೂಯ್ಯ. 24ನೇ ವಾಕ್ಯ ಓದೋದಕ್ಕೆ ಮುಂಚೆ ಒಂದ್ಸರಿ 20ನೇ ವಾಕ್ಯ ಓದ್ಬಿಡೋಣ. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಈ ಮೂರು ವಾಕ್ಯ ತುಂಬಾ ತುಂಬಾ ಮುಖ್ಯ. 21, 22, 23 ಮನುಷ್ಯನ ಜೀವನದಲ್ಲಿ ತುಂಬಾ ಮುಖ್ಯವಾದ ಒಂದು ಪಾರ್ಟ್. ಯಾರು ಇದನ್ನು ಅನುಸರಿಸಿ ಈಗ ಜೀವಿಸ್ತಾರೋ ಅವ್ರನ್ನ ದೇವರು ನೋಡ್ತಾನೆ. ಅವನು ಹೇಳ್ತಾ ಇದ್ದಾನೆ ನೋಡಿ, ಯೆಹೋವನು ನನ್ನ ನೀತಿಗೆ ಸರಿಯಾಗಿ ನನಗೆ ಒಳ್ಳೆಯದನ್ನು ಮಾಡಿದನು. ನನ್ನ ನೀತಿಗೆ ಸರಿಯಾಗಿ ನನ್ನ ದೇವರು ನನ್ನ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದ್ದಾನೆ. ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲವನ್ನು ಕೊಟ್ಟಿದ್ದಾನೆ. ಅಲ್ಲೆಲ್ಲೂಯ. 24ನೇ ವಾಕ್ಯ, ಆದ್ದರಿಂದ ನಾನು ನೀತಿವಂತನು ನಿರಪರಾಧಿಯೋ ಎಂದು ನೋಡಿ, ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ಎಲ್ಲರಿಗೂ ಆಶೀರ್ವಾದ ಬೇಕು, ಎಲ್ಲರಿಗೂ ವಾಗ್ದಾನಗಳು ಸಿಕ್ಕಿದೆ, ಎಲ್ಲರ ಜೀವನದಲ್ಲೂ ವಾಗ್ದಾನಗಳು ನೆರವೇರಬೇಕು. ಆದರೆ ಅದನ್ನು ಆಜ್ಞಾ ವಿಧಿಗಳನ್ನ ಕೈಗೊಳ್ಳಬೇಕು, ನಮ್ಮನ್ನು ಶುದ್ಧ ಮಾಡಿಕೊಳ್ಬೇಕು, ನಮ್ಮನ್ನು ಸರಿ ಮಾಡಿಕೊಳ್ಬೇಕು. ಹಲೋ, ಅಲ್ಲೆಲ್ಲೂಯ. ನಮ್ಮನ್ನು ಸರಿ ಮಾಡಿಕೊಳ್ಬೇಕು, ಆಗಲೇ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರೋದು, ಆಗಲೇ ವಾಗ್ದಾನದ ಆಶೀರ್ವಾದಗಳು ನಮ್ಮ ಕುಟುಂಬಗಳಲ್ಲಿ ನೆಲೆ ನಿಲ್ಲೋದು. ಕೈ ತಟ್ಟೋದಾದರೆ ಕೈ ತಟ್ಟಿ,
ಆಗಲೇ ವಾಗ್ದಾನದ ಆಶೀರ್ವಾದಗಳು ನಮ್ಮ ಕುಟುಂಬಗಳಲ್ಲಿ ನೆಲೆ ನಿಲ್ಲೋದು. ಇಲ್ಲಾಂದ್ರೆ ನಿನ್ನ ಪ್ರಯತ್ನ ಇರುತ್ತೆ 365 ದಿವಸಗಳು, ಆದರೆ ಸಫಲ ಇರೋದಿಲ್ಲ. 365 ದಿವಸ ಓಡಿ 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 ದುಡಿಬೇಕಾಗುತ್ತೆ, ಆದರೆ ತಿಂಗಳು ಬಂದಾಗ ಎಣಿಸಿ ನೋಡಿದ್ರೆ ಇನ್ನೂ ಕೊರತೆನೇ ಇರುತ್ತೆ, ಫುಲ್ಫಿಲ್ ಆಗಿರೋದಿಲ್ಲ. ಫುಲ್ಫಿಲ್ ಆಗಬೇಕಾದ್ರೆ ಮೊದಲು ನೀನೇನು ಮಾಡಬೇಕು, ಸರಿಪಡಿಸಿಕೊಳ್ಳಬೇಕು. ದೇವರು ಮಾತನಾಡುತ್ತಾ ಇರೋದಾದರೆ ಸರಿ ಮಾಡಿಕೊಳ್ಬೇಕು, ಸರಿ ಮಾಡಿಕೊಳ್ಳಬೇಕು. ಸರಿ ಮಾಡಿಕೊಳ್ಳುವವರಿಗೆ ಪರಲೋಕದ ಆಶೀರ್ವಾದಗಳು, ಸರಿ ಮಾಡಿಕೊಳ್ಳುವವರಿಗೆ ಪರಲೋಕದ ಆಶೀರ್ವಾದಗಳು, ಸರಿ ಮಾಡಿಕೊಳ್ಳದೆ ಹೋಗುವವರಿಗೆ ಪರಲೋಕದ ಆಶೀರ್ವಾದಗಳು ಹಾಗೆ ತಡೆಯಾಗಿ ನಿಂತು ಬಿಡುತ್ತೆ. ಎಸ್, 2018 ಆರಂಭದಲ್ಲಿ ಬಂದಿರುವ ದೇವ ಮಕ್ಕಳೊಟ್ಟಿಗೆ ದೇವರು ಮಾತನಾಡುತ್ತಾ ಇರುವುದಾದರೆ ನಮ್ಮನ್ನು ಸರಿಪಡಿಸಿಕೊಳ್ಳುತ್ತೆ. ಹಲ್ಲೆಲೂಯಾ. ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು, ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು. ಹಲ್ಲೆಲೂಯಾ. ದೋಷವುಳ್ಳವರಿಗೆ ಆತನು ದೋಷಿಯಾಗಿ ನಿಲ್ಲೋದಿಲ್ಲ. ಹಲ್ಲೆಲೂಯಾ. ಆತನು ನಿರ್ದೋಷಿಯಾಗಿರ್ತಾನ. ಓದಿ ಒಂದ್ಸರಿ ಆ ವಾಕ್ಯನ. ಕೃಪಾವುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನು ಆಗಿರುವಿ. ಹಲ್ಲೆಲೂಯಾ. ನೀವು ಅಪೋಸಿಟ್ ಆಗೋದ್ರೆ ಆತ ನಿಮ್ಗೆ ಅಪೋಸಿಟೇ. ನೀವು ಅನ್ಕೊಂಬಿಡ್ತೀರಿ, ನಾನು ಅಪೋಸಿಟ್ ಆಗಿ ಹೋದ್ರೂ ಕೂಡ ದೇವ್ರು ನನಗೆ ಸರಿಯಾಗಿರ್ತಾನೆ ಅಂತ ನಾವು ಹಂಗೆ ಅನ್ಕೊಂಬಿಟ್ಟಿದ್ದೀವಿ. ಇಲ್ಲ 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 ಇಲ್ಲ, ನೀವು ಅಪೋಸಿಟ್ ಆದರೆ ಆತನು ಅಪೋಸಿಟೇ. ನೀನು ಹಿಂಗೆ ಹೋಗ್ತೀಯಾ, ನಾನು ಹಿಂಗೆ ಹೋಗ್ತೀನಿ, ಹೋಗು. ಅಲ್ಲೆಲ್ಲೂಯ್ಯಾ. ಓದಿ ಇನ್ನೊಂದ್ಸರಿ ವಾಕ್ಯ, ತುಂಬ ಚೆನ್ನಾಗಿದೆ. ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನು ಆಗಿರುವಿ. ದೀನರನ್ನು ಉದ್ಧರಿಸುವವನು, ಹಮ್ಮಿನ ಕಣ್ಣುಳ್ಳವರನ್ನು ತಗ್ಗಿಸಿ ಬಿಡುವವನು ನೀನಲ್ಲವೋ? ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವವನು. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಕಾರವನ್ನು ಹಾರುವೆನು. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೆಹೋವನ ವಚನವು ಶುದ್ಧವಾದದ್ದು, ಆತನ ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಕೈಗಳನ್ನು ತಟ್ಟಿ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು. ಈ ಸತ್ಯವೇದ ವಾಕ್ಯದ ನೋಡಿ, ಇದರಲ್ಲಿ ಯಾವ ದೋಷ ಯಾರು ಕಂಡುಹಿಡಿಯೋದಕ್ಕಾಗೋದೇ ಇಲ್ಲ. ನಮ್ಮೊಳಗಡೆ ಬೇಕಾದ್ರೆ ದೋಷ ಇರುತ್ತೆ, ಆದರೆ ಈ ವಾಕ್ಯ ನಮ್ಮನ್ನು ಶುದ್ಧೀಕರಿಸಿಬಿಡುತ್ತೆ, ಈ ವಾಕ್ಯ ನಮ್ಮನ್ನು ಸರಿಪಡಿಸಿಬಿಡುತ್ತೆ. ಅಲ್ಲೆಲ್ಲೂಯಾ. ಯೆಹೋವನ ವಚನವು ಶುದ್ಧವಾದದ್ದು, ಆತನ ಆಶ್ರಿತರೆಲ್ಲರಿಗೂ ಆತನು ಗುರಾಣಿಯಾಗಿ.